ಗಣ್ಯ ವ್ಯಕ್ತಿಗಳೇ ಹಾಗೂ ರೈತ ಬಾಂಧವರೇ, ಈಗ ಬೆಳಗ್ಗೆಯಿಂದ ನಾವು ನಮ್ಮ ಜಿಲ್ಲೆಯಲ್ಲಿ 100,000 ಹೆಕ್ಟರ್ ಕಬ್ಬಿದೆ, 100,000 ಹೆಕ್ಟರಲ್ಲಿ ಕಬ್ಬು ಬೆಳೀತಾರೆ. ಬಟ್ ನಾವು ಇಳುವರಿ ಭಾಳ ಕಡಿಮೆ ತಗೋತೀವಿ, ನಾವು ಭಾಳಷ್ಟು ಕಡಿಮೆ ಇಳುವರಿ ನಮ್ಮಲ್ಲಿ ಇದೆ. 30 ಟನ್ 40 ಟನ್ ಮ್ಯಾಕ್ಸಿಮಮ್ಮು, ಎಲ್ಲೋ ಅಲ್ಲಿ ಇಲ್ಲಿ 50-60 ಟನ್ ತಗೋತಾರೆ. ಅದಕ್ಕೆ ಅಟ್ಲೀಸ್ಟ್ ಈ 100 ಟನ್ ಯಾವ ಥರ ಬೆಳಿಬೋದು ಅನ್ನೋ ವಿಷಯದ ಬಗ್ಗೆ ನಾವು ಇಲ್ಲಿ ಒಂದು ಮಾಹಿತಿ ಕೊಡಿಸೋಣ ಅಂತೇಳಿ ನಮ್ಮ ಒಂದು ಪ್ರಯತ್ನ ಮಾಡಿದ್ವಿ. ಸೊ ಪೇಪರ್ನಲ್ಲಿ ಅಲ್ಲಿ ಇಲ್ಲಿ ಕೊಟ್ಟಿದ್ವಿ. ಬಟ್ ರೈತರು ತಾವಾಗಿ ಸ್ವತಃ ತಾವು ಬಂದಿದ್ರೆ ಒಳ್ಳೇದಾಗ್ತಿತ್ತು. ಮತ್ತು ಇಷ್ಟು ಮಾಹಿತಿ ನಾನು ಆ್ಯಕ್ಚುಲಿ ನನಗೊಂದು ಬೇರೆ ಮೀಟಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಬಂದೆ. ಬಟ್ ಕಟ್ಟಿಯವರು ಬಹಳ ಚೆನ್ನಾಗಿ ಹೇಳಿದರು, ಒಬ್ಬ ಸೈಂಟಿಸ್ಟ್ಗಿಂತ ಜಾಸ್ತಿ ನಾಲೆಡ್ಜ್ ಅವ್ರ ಹತ್ರ ಇದೆ ಮತ್ತು ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ. ಸೊ ಇಂಥವರು ಗೆಸ್ಟ್ ಲೆಕ್ಚರು ಕೇಳಿದ್ರೆ ನಮಗೆ ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಈಗ ನಾವು ಒಂದು ಯಾವುದೋ ಕಬ್ ಅಂದ್ಕೊಳ್ಳೆ ಏನೋ ಒಟ್ಟು ನೆಗ್ಲಿಜೆನ್ಸ್, ನಮಗೆ ಏ ಕಬ್ ಹಾಕಿದ್ರೆ ಅವ್ರು ಸಾಕ್ಬಿಡೋ ಅನ್ನೋ ಲೆಕ್ಕದಾಗ ನಾವಿರ್ತೀವಿ. ಬಟ್ ಕಬ್ಬಿನಲ್ಲೂ ಅದೇ ಅವ್ರು ಹೇಳಿದ್ರು, ಕಬ್ಬು ಲೇಜಿ ಮ್ಯಾನ್ಸ್ ಕ್ರಾಪ್ ಅಲ್ಲ, ಅದು ಇಂಟೆಲಿಜೆಂಟ್ ಮ್ಯಾನ್ಸ್ ಕ್ರಾಪ್ ಅಂತೇಳಿ. ಈಗ ಸೊ ಆ ಥರ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದ್ರ ಜೊತೆಗೆ ಅವರು ಅಷ್ಟು ಕಷ್ಟಪಟ್ಟು ನಾವು ನೋಡ್ಬೇಕಲ್ಲಿ ಕಬ್ಬು ಎಲ್ಲೆಲ್ಲೋ ಅವರ ಪಾಪ ರೈತರ ಹೊಲಗಳಿಂದ ಕಟಾವು ಮಾಡಿಕೊಂಡು ನಿಮ್ಗೆಲ್ಲರಿಗೂ ತೋರಿಸ್ಬೇಕಂತೇಳಿ ತೊಗೊಂಬಂದಿದ್ರು. ಅದೇ ಥರ ಬಾಳೆ ಗಿಡಗಳನ್ನೇ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಸೊ ಇಷ್ಟು ಎಫರ್ಟ್ಸ್ ಮಾಡಿ ತೊಗೊಂಬಂದಿದ್ದಾರೆ. ಬಟ್ ನಮ್ಮವರು ಇನ್ನೂ ಅಷ್ಟು ಜನ ಬಂದಿದ್ರೆ ನಮಗೂ ಖುಷಿ ಆಗ್ತಾ ಇತ್ತು. ಅದೇ ಥರ ಈಗ ನಮ್ಮ ಮೀನುಗಾರಿಕೆ ಇಲಾಖೆದವರು ಹೇಳಿದ್ರು, ಉಪಕಸುಬುಗಳು ನಮ್ಮಲ್ಲಿ ಅಗ್ರಿಕಲ್ಚರ್ ಜೊತೆಗೆ ಹಾರ್ಟಿಕಲ್ಚರ್ ಜೊತೆಗೆ ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಮಾಡಿದ್ರೆ ಅಡ್ವಾಂಟೇಜ್ ಇರ್ತದೆ. ಬಟ್ ಈ ಇತ್ತೀಚೆಗೆ ನಾವೆಲ್ಲ ಏನಾಗ್ಬಿಟ್ಟಪ್ಪ ಅಂತಂದ್ರೆ ಈ ಎತ್ತುಗಳದ್ದು ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಯಾರು ಎಲ್ಲರೂ ಹಳ್ಳ್ಯಾಗೂ ಪಾಕೆಟ್ ಹಾಲು ತೊಗೊಂಬರ್ತೀವಿ ನಾವು. ಸೊ ಹಿಂಗಿದ್ದಾಗ ಬಹಳ ಕಷ್ಟ ಆಗ್ತದೆ. ಅಗ್ರಿಕಲ್ಚರ್ನ ನಾವು ಬರೀ ಟ್ರ್ಯಾಕ್ಟರ್ ಮೇಲೆ ಮೆಕನೈಸೇಷನ್ ಲೇಬರ್ ಇಲ್ಲ ಅದು ಇಲ್ಲ ಅಂತೇಳಿ ನಾವು ಬರೀ ಮೆಕನೈಸೇಷನಲ್ಲಿ ಮಾಡ್ತಾ ಇದ್ವಿ. ಬಟ್ ಮೆಕನೈಸೇಷನ್ಗೆ ಅದೇ ಆದ ಅಡ್ವಾಂಟೇಜಸ್ ಇದ್ದಾವೆ. ಬಟ್ ಅದ್ರ ಜೊತೆಗೆ ರೈತರ ಅಂದಾಗ ನಮಗೊಂದು ಜೋಡಿ ಎತ್ತುಗಳರ ಇರಬೇಕಂತ, ಆಕಳ ಎತ್ತು ಇದ್ರೆ ನಾವು ರೈತರು ಅಂತ ಅನ್ಸ್ಕೋತೀವಿ. ಇಲ್ಲಪ್ಪ ಅಂತಂದ್ರೆ ನಮ್ಗೆ ಹಾಲುನು ಮಾರ್ಕೆಟಿಂದ ಇದು ನಮ್ಮ ಬಿಜಾಪುರಿಂದಾನೇ ಮತ್ತೆ ಹಾಲಿನ ಪ್ಯಾಕೆಟ್ ತಗೊಂಡು ನಾವು ಜೀವನ ಮಾಡೋದು ಅಂತಂದ್ರೆ ನಾವು ರೈತರು ಅನ್ಸ್ಕೊಳಕ್ಕಿಲ್ಲ. ಹಂಗಾಗಿ ಸೊ ಅದನ್ನ ಮಾಡೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಬಹಳಷ್ಟು ಇದಾವೆ. ನಿಮಗೆ ತಿಪ್ಪಿ ಗೊಬ್ಬರ ಸಿಗ್ತದೆ, ಗೊಬ್ಬರ ಬಹಳಷ್ಟು ಇಂಪಾರ್ಟೆಂಟ್. ಅವ್ರು ಹೇಳಿದ್ರು ನೀವು ಡಿ ಎ ಪಿ, ನಮಗೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಸೀಸನ್ ಸ್ಟಾರ್ಟ್ ಆದ ಕೂಡಲೇ ಡಿ ಎ ಪಿ ರೇಟ್ ಜಾಸ್ತಿ ಮಾರಾಕತ್ತಾರ್ರಿ, ನಮ್ಗೆ ಗೊಬ್ಬರ ಸಿಗ್ತಾ ಇಲ್ಲ ಅದು ಇದು ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ನೀವೇ ಮಾಡ್ಕೋಬಹುದು ಅಂತೇಳಿ. ಈ ಮಾಡ್ಕೊಳ್ಳೋದು ನಮ್ ದೂರ ಉಳಿತು, ನಮ್ ಬೀಜನೇ ಮಾಡ್ಕೊಳಂಗಿಲ್ಲ. ನಾವು ತೊಗರಿ ನಮ್ಮಲ್ಲಿ ಮೇಜರ್ ತೊಗರಿ ಐತೆ. ತೊಗರಿ 1 ವರ್ಷ ನೀವು ಒಳ್ಳೆ ಬೆಳೆ ಬೆಳೆದ್ರೆ ನೀವು 2 ವರ್ಷ ಉಪಯೋಗ ಮಾಡ್ಕೋಬಹುದು. ನಮ್ ಕೈಯಲ್ಲಿ ಹಿಡಿದೇ ನಾವು ಇಟ್ಕೊಳಂಗಿಲ್ಲ, ಮಾಡ್ಕೊಳಂಗಿಲ್ಲ. ಸೊ ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ ನಾವು. ಅಲ್ಲಿ ಗಳೆ ಹಚ್ಚಿ ಬಂದಿರ್ತಾರ, ಇಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾರೆ, ಬೀಜ ಐತ್ರಿ, ಏ ಗಳೆ ಬಾಡಿಗೆ ತಂದಿವ್ರಿ, ನೀವು ಬೀಜ ಕೊಡ್ತೀರೇನಿಲ್ಲ ಜಲ್ದಿ ಅಂತೇಳಿ. ಅಂದ್ರೆ ಪ್ಲಾನಿಂಗ್ ಇಲ್ಲ ನಮಗೆ. ಸೊ ಈ ಪರಿಸ್ಥಿತಿನಲ್ಲಿದೆ. ಸೊ ಕೃಷಿ ಡೆವಲಪ್ ಆಗ್ಬೇಕಪ್ಪ ಅಂದ್ರೆ ನೀವು ಸ್ವಂತವಾಗಿ ದುಡಿಬೇಕು. ಈಗ ನಮ್ಮ ಇವ್ರ ರೈತರಿದ್ದಾರೆ ವಕೀಲರು, ಸೊ ಅವರು ಅವ್ರನ್ನ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ ನಮಗೆ. ಸೊ ಅವ್ರು ಯಾವುದೇ IAS ಆಫೀಸರ್ ಅಲ್ಲ, ಯಾವ ದೊಡ್ಡ ಆಫೀಸರ್ ಇನ್ಕಮ್ ಇಲ್ಲದಷ್ಟು ಗಳಿಸ್ತಾರೆ ಅವರು. ಬಟ್ ಅವ್ರಿಗೆ ತೃಪ್ತಿಯೇ ಇದೆ, ಅವ್ರು ಒಂದೊಂದು ದುಡಿತಾರೆ, ಅವ್ರ ಮಕ್ಕಳು ಅವರು ಎಲ್ಲರೂ ದುಡಿತಾರೆ. ಸೊ ಹಂಗಾಗಿ ಹ್ಯಾಪಿ ಆಗಿದ್ದಾರೆ ಅವರು ಸಿಕ್ಕಾಪಟ್ಟೆ. ನಾವು ಡೆಲ್ಲಿನಲ್ಲಿ ಅವಾರ್ಡ್ ತಗೊಂಡಿದ್ದೇವೆ, ಅದು ಕೋಟಿ ಸಂಪಾದಿಸಿದಂತ ರೈತ ಅಂತೇಳಿ. ಸೊ ಮಿಲಿಯನೇರ್ ಫಾರ್ಮರ್ ಅಂತೇಳಿ. ಸೊ ಹಂಗ ಎಲ್ಲ ನಾವು ಒಂದು ಎರಡು ಎಕ್ಸಾಂಪಲ್ ಆ ಥರ ಇರಬಾರ್ದು. ನಮ್ಗೆ ವಿಫುಲವಾದ ಅವಕಾಶ ಇದ್ದಾವೆ, ಸರ್ಕಾರನೂ ಹೆಲ್ಪ್ ಮಾಡ್ತದ, ಪ್ಲಸ್ ನಿಮಗೂ ಎಲ್ಲರೂ ಚೆನ್ನಾಗಿ ಅಗ್ರಿಕಲ್ಚರ್ನಾಗ ಡೆವಲಪ್ಮೆಂಟ್.